ಜನ ಬಯಸುವಂತಹ ಬದಲಾವಣೆಯನ್ನು ಇಲ್ಲಿರುವಂತಹ ಅಭ್ಯರ್ಥಿಗಳ ಜೊತೆಗೆ ಯಾರ್ಯಾರು ಹೊಸ ಹೊಸ ಅಭ್ಯರ್ಥಿಗಳು ಈ ಸಾರಿ ನಾಮಿನೇಷನ್ ನ ಫೈಲ್ ಮಾಡಿ ಸ್ಪರ್ಧಿಸ್ತಾ ಇದ್ದರೋ ಅವರೆಲ್ಲರೂ ಮುಂಬರುವಂತಹ ಸರ್ಕಾರ ಬಂದ ಮೇಲೆ ಖಂಡಿತವಾಗ್ಲೂ ನಮ್ಮ ಸರ್ಕಾರ ಬರುತ್ತೆ ಸಮಾಜದಲ್ಲಿ ಒಂದು ಒಳ್ಳೆ ಬದಲಾವಣೆಯನ್ನು ತಗೊಂಡು ಬರ್ತಾರೆ ಅಂತ ನಂಬಿಕೆ ನನಗಿದೆ ಮೂರುವರೆ ನಾಲ್ಕು ವರ್ಷಗಳ ಹಿಂದೆ युवा मोर्चा ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ಕೊಂಡಿದ್ದಂತ ನನ್ನನ್ನ ಪಾರ್ಟಿ ಗುರುತಿಸಿ ಚುನಾವಣೆಗೆ ಸ್ಪರ್ಧಿಸಲಿಕ್ಕೆ ಅವಕಾಶ ಮಾಡ್ಕೊಟ್ಟಾಗ ಬೆಂಗಳೂರು ದಕ್ಷಿಣದಲ್ಲಿ ಯುವಾ ಮೋರ್ಚಾದ ಕಾರ್ಯಕರ್ತರಲ್ಲಿ ಅಲ್ಲಿನ ಮತದಾರರಲ್ಲಿ ಯಾವ ರೀತಿಯ ಒಂದು ಹೊಸ ಸಂಚಲನ ಉಂಟಾಗಿತ್ತು ಅದೇ ರೀತಿಯ ಒಂದು ಮಿಂಚಿನ ಸಂಚಲನವನ್ನ ಇಡಿ ರಾಜ್ಯದಲ್ಲಿ ಇವತ್ತು ಗುರು ಅಣ್ಣನ ಒಂದು ಉಮೇದುವಾರಿಕೆಯಿಂದ ಪಕ್ಷ ಮತ್ತು ಪಕ್ಷದ ಕಾರ್ಯಕರ್ತರು ನಾವೆಲ್ಲರೂ ಕೂಡ ಅನುಭವಿಸುತ್ತಾ ಇದ್ದೀವಿ ನಮ್ಮ ರಾಷ್ಟ್ರೀಯ ಯುವ ಮೋರ್ಚಾದ ಅಧ್ಯಕ್ಷರಾಗಿರತಕ್ಕಂತ ತೇಜಸ್ವಿ ಸೂರ್ಯರವರು ಇದ್ದಾರೆ ನಮ್ಮ ಮಹಿಳಾ ಚಾರ್ ಪ್ರಚಾರಕಿಯಾಗಿರುವಂತ ಶ್ರುತಿ ಮೇಡಂ ಅವರು ಇದ್ದಾರೆ ಹಾಗೆ ನಮ್ಮ ಅಭ್ಯರ್ಥಿಯಾಗಿರತಕ್ಕಂತ ಗುರುರಾಜ್ ಗಂಟಿಹೊಳೆ ಅವರು ಕೂಡ ಉಪಸ್ಥಿತರಿದ್ದಾರೆ ನಮ್ಮ ಮಂಡಲದ ಅಧ್ಯಕ್ಷರಾಗಿರತಕ್ಕಂತ ದೀಪಕ್ ಕುಮಾರ್ ಚೆಟ್ಟಿ ಅವರು ನಮ್ಮ ಚುನಾವಣೆಯ ಉಸ್ತುವಾರಿಯಾಗಿರುವಂತ ಬ್ರಿಜೇಶ್ ಚೌಟ್ರ ಅವರು ಮಂಡಲದ ಪ್ರಧಾನ ಕಾರ್ಯದರ್ಶಿ ಆಗಿರುವಂತ ಪ್ರಿಯದರ್ಶಿನಿ ಅವರು ಹಾಗೂ ನಮ್ಮೆಲ್ಲ ಪ್ರಮುಖರು ಕೂಡ ಎಲ್ಲರಿಗೂ ನಮಸ್ಕಾರ ಹಾಗೂ ಮೊದಲಿಗೆ ನಾನು ಈ ಭಾಗದ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರಿಗೆ ಹಾಗೂ ಈ ಪಕ್ಷದ ಅಭಿಮಾನಿಗಳಿಗೆ ನನ್ನ ಅಭಿಮಾನಿಗಳಿಗೆ ಕ್ಷಮೆಯನ್ನು ಕೇಳ್ತೀನಿ ಇವತ್ತು ನಾವು ಪುತ್ತೂರು ಹಾಗೂ ಬೈಂದೂರು ಎರಡು ಕ್ಷೇತ್ರಗಳಲ್ಲೂ ಕೂಡ ಚುನಾವಣೆ ಪ್ರಚಾರಕ್ಕೆ ನಾವು ಬರಬೇಕಾಗಿತ್ತು ಪುತ್ತೂರಲ್ಲಿ ಜಾತಾ ಸ್ವಲ್ಪ ಲೇಟ್ ಆದ್ರ ಕಾರಣ ನಾವು ಇಲ್ಲಿಗೆ ಬರಕಾಗಲಿಲ್ಲ ನಾನು ಅವಕಾಶ ವಂಚಿತಳು ಅಂತ ನನಗೆ ಅನಿಸ್ತಾ ಇದೆ ರಾಜ್ಯದಲ್ಲಿ ಹಲವಾರು ಅಭ್ಯರ್ಥಿಗಳ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ನಾನು ಹೋಗಿ ಬಂದಿದ್ದೀನಿ ಆದರೆ ಈ ಕ್ಷೇತ್ರದ ಅಭ್ಯರ್ಥಿ ಬಹಳ ವಿಶೇಷ ಹಾಗೂ ವಿಭಿನ್ನ ಅಂತ ನನಗೆ ಅನಿಸುತ್ತೆ ಇಡೀ ರಾಜ್ಯದಲ್ಲಿ ಹಲವಾರು ಅಭ್ಯರ್ಥಿಗಳು ಬೇರೆ ಬೇರೆ ಕಾರಣಕ್ಕೆ ಹೆಸರು ಮಾಡಿರೋದನ್ನ ಇಡೀ ರಾಜ್ಯದಲ್ಲಿ ನಾವು ನೋಡಿದ್ದೀವಿ ನಾಮಿನೇಷನ್ ಫೈಲ್ ಮಾಡುತ್ತಿದ್ದಾಗಿ ದಿನದ ಪತ್ರಿಕೆಯಲ್ಲಿ ಅವರ ಆಸ್ತಿ ಎಷ್ಟು ಅವರ ಮೌಲ್ಯವೆಷ್ಟು 1000 ಕೋಟಿನ 1.5 ಸಾವಿರ ಕೋಟಿನ ಈ ರೀತಿ ಅವರ ಆಸ್ತಿಗಳಿಗೆ ಹೆಸರಾಗಿರುವಂಥ ಅಭ್ಯರ್ಥಿಗಳನ್ನು ನೋಡಿದ್ದೀನಿ ಆದರೆ ಕೇವಲ ಅವರ ಗುಣಕ್ಕೆ ಹೆಸರಾಗಿರುವಂಥ ಅಭ್ಯರ್ಥಿ ನಮ್ಮ ಕ್ಷೇತ್ರದಲ್ಲಿ ಇದ್ದಾರೆ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಭಾರತೀಯ ಜನತಾ ಪಾರ್ಟಿಯ ಕನಸೇ ಅದು ಒಬ್ಬ ಸಾಮಾನ್ಯವಾದಂಥ ಒಬ್ಬ ಚಾಯಿವಾಲನನ್ನು ನಾವು ಪ್ರಧಾನಮಂತ್ರಿಯಾಗಿ ಕನಸು ಕಾಣುವಂಥ ಪಕ್ಷ ಹಾಗಿರುವಾಗ ಬಡವರ ಬಂಟರನ್ನು ನಾವು ಎಮ್ ಎಲ್ ಎ ಆಗಿ ಕನಸು ಕಾಣೋದಕ್ಕೆ ಸಾಧ್ಯವಿಲ್ವಾ ಖಂಡಿತವಾಗಲೂ ಆ ರೀತಿಯ ಕನಸು ಕಂಡಂಥ ಪಕ್ಷ ನನಗೆ ನಿಶ್ಚಳವಾಗಿ ನಂಬಿಕೆ ಇದೆ ಈ ಸಾರಿ ಸಾಕಷ್ಟು ಬದಲಾವಣೆಗಳನ್ನು ಈ ಸಾರಿ ಚುನಾವಣೆಯಲ್ಲಿ ತೊಗೊಂಡು ಬರಬೇಕು ಅಂತ ಹೆಚ್ಚು ಕಡಿಮೆ 60ಕ್ಕೂ ಹೆಚ್ಚು ಹೊಸ ಮುಖಗಳಿಗೆ ಈ ಸಾರಿ ಭಾರತೀಯ ಜನತಾ ಪಾರ್ಟಿ ಅವಕಾಶ ಕೊಟ್ಟಿದೆ ಜನ ಬಯಸುವಂತಹ ಬದಲಾವಣೆಯನ್ನು ಇಲ್ಲಿರುವಂತಹ ಅಭ್ಯರ್ಥಿಗಳ ಜೊತೆಗೆ ಯಾರ್ಯಾರು ಹೊಸ ಹೊಸ ಅಭ್ಯರ್ಥಿಗಳು ಈ ಸಾರಿ ನಾಮಿನೇಷನ್ನ ಫೈಲ್ ಮಾಡಿ ಸ್ಪರ್ಧಿಸ್ತಾ ಇದ್ದಾರೋ ಅವರೆಲ್ಲರೂ ಮುಂಬರುವಂಥ ಸರ್ಕಾರ ಬಂದ ಮೇಲೆ ಖಂಡಿತವಾಗ್ಲೂ ನಮ್ಮ ಸರ್ಕಾರ ಬರುತ್ತೆ ಸಮಾಜದಲ್ಲಿ ಒಂದು ಒಳ್ಳೆ ಬದಲಾವಣೆಯನ್ನು ತಗೊಂಡು ಬರ್ತಾರೆ ಅಂತ ನಂಬಿಕೆ ನನಗಿದೆ ಹಾಗೂ ರಾಜ್ಯಾದ್ಯಂತ ಓಡಾಡ್ತಾ ಇದ್ದೀನಿ ಸ್ಟಾರ್ ಪ್ರಚಾರಕಿಯಾಗಿ ನಿಶ್ಚಳವಾಗಿ ನನಗಂತೂ ಅನ್ನಿಸ್ತಾ ಇದೆ ಅತ್ಯಂತ ಸ್ಪಷ್ಟ ಬಹುಮತದಿಂದ ಭಾರತೀಯ ಜನತಾ ಪಾರ್ಟಿ ಆರ್ಸ್ ಬರುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ ನಿಮ್ಮೆಲ್ಲರ ಮುಂದೆ ಸಭೆಯಲ್ಲಿ ನಾನು ಭಾಗವಹಿಸೋಕ್ಕಾಗಲಿಲ್ಲ ನನ್ನ ಸಹೋದರನಾದಂಥ ಗುರು ಅವರಿಗೆ ನಾನು ಅಭಿನಂದಿಸ್ತೀನಿ ಜನರ ಬೆಂಬಲ ಕೇವಲ ನಿಮ್ಮ ಕ್ಷೇತ್ರದಲ್ಲಿ ಮಾತ್ರವಲ್ಲ ಇಡೀ ರಾಜ್ಯದಲ್ಲಿ ಎಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಹೋದ್ರೂ ಕೂಡ ಗುರು ಅವರ ಬಗ್ಗೆ ಸಾಕಷ್ಟು ಅಭಿಮಾನ ಇದೆ ಅಭಿಮಾನದಿಂದ ಜನ ಅದನ್ನೆಲ್ಲ ಶೇರ್ ಮಾಡ್ತಿದ್ದಾರೆ ಅದಕ್ಕೆ ಅವರ ಸ್ವಭಾವ ಹಾಗೂ ಅವರ ಗುಣವೇ ಕಾರಣ ಅಂತ ನನಗೆ ಅನಿಸುತ್ತೆ ಅಂತ ಹೇಳ್ತಾ ಅತ್ಯಂತ ದೊಡ್ಡ ಬಹುಮತದಲ್ಲಿ ಗೆದ್ದು ತೊಗೊಂಡು ಬನ್ನಿ ಜನ ಬಯಸುವಂಥ ಬದಲಾವಣೆಯನ್ನು ಈ ಸಮಾಜಕ್ಕೆ ತೊಗೊಂಡು ಬನ್ನಿ ಅಂತ ನಾನು ಆಶಿಸ್ತೀನಿ ಅಭ್ಯರ್ಥಿಗಳ ಮೊದಲ ಲಿಸ್ಟು ಪ್ರಕಟ ಆದ ತಕ್ಷಣ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ರೀತಿಯ ಪ್ರತಿಕ್ರಿಯೆಗಳು ಮಾಧ್ಯಮದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಕಾರ್ಯಕರ್ತರ ಮಧ್ಯ ಎಲ್ಲ ಪ್ರಕಟ ಆಗುವಂಥದ್ದು ನಾವು ನೋಡಿದ್ವಿ ಆದರೆ ಈ ಎಲ್ಲ ಮಾಧ್ಯಮಗಳಲ್ಲಿ ಅದು ಪತ್ರಿಕೆಗಳಿರ್ಬೋದು
ಸಾಮಾಜಿಕ ಜಾಲತಾಣ ಇರಬಹುದು ಮತದಾರರು ಇರಬಹುದು ಕಾರ್ಯಕರ್ತರು ಇರಬಹುದು ಹಾಗೂ ರಾಜಕೀಯಕ್ಕೆ ಸಂಬಂಧವೇ ಇಲ್ಲದೇ ಇರುವಂತ ಬಹಳ ದೊಡ್ಡ ಒಂದು ಸಾಮಾನ್ಯ ಜನರ ವರ್ಗ ಇರಬಹುದು ಎಲ್ಲರಲ್ಲೂ ಒಂದು ಭರವಸೆ ಮೂಡಿಸಿದಂತ ಹೆಸರು ಈ ಹೊಸತನಕ್ಕೆ ಈ ಪ್ರಯೋಗಕ್ಕೆ ನಾವು ಜೊತೆಗೆ ನಿಲ್ತೀವಿ ಅನ್ನುವಂತ ಆಶಾಭಾವನೆಯನ್ನ ಸಮಾಜದಲ್ಲಿ ಹುಟ್ಟಿದಂತ ಹೆಸರು ಗುರುವಣ್ಣನವರು ಭಾರತೀಯ ಜನತಾ ಪಾರ್ಟಿಯ ಸಂಘದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪೂರ್ಣ ಸಮರ್ಪಣಾ ಭಾವನೆಯಿಂದ ಪಕ್ಷದ ಚಟುವಟಿಕೆ ಜೊತೆಗೆ ಸಮರ್ಪಣೆಯಿಂದ ಕೆಲಸ ಮಾಡಿದಂತ ಒಬ್ಬ ಕಾರ್ಯಕರ್ತನನ್ನ ಪಾರ್ಟಿ ಗುರುತಿಸಿ ಈ ಭಾಗದಲ್ಲಿ ಯುವಕರ ಧ್ವನಿಯಾಗಿ ದಮನಿತರ ಧ್ವನಿಯಾಗಿ ಸನಾತನ ಪರಂಪರೆಯ ಒಂದು ಧ್ವನಿಯಾಗಿ ನಮ್ಮ ವಿಧಾನಸಭೆಗೆ ಪ್ರವೇಶಿಸಬೇಕು ಅನ್ನುವಂತ ಮಹತ್ತರ ಉದ್ದೇಶದಿಂದ ಪಕ್ಷ ಇವತ್ತು ಗುರುವಣ್ಣನಿಗೆ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ನನಗೆ ಇನ್ನೂ ಬಹಳ ನೆನಪಿದೆ ಇವಾಗ ನಾನು ಅವರ ಜೊತೆಗೆ ಮಾತನಾಡ್ತಾ ಕೂಡ ನೆನಪಿಸಿದೆ ಮೂರುವರೆ ನಾಲ್ಕು ವರ್ಷಗಳ ಹಿಂದೆ ಯುವ ಮೋರ್ಚಾದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡಿಕೊಂಡಿದ್ದಂಥ ನನ್ನನ್ನು ಪಾರ್ಟಿ ಗುರುತಿಸಿ ಚುನಾವಣೆಗೆ ಸ್ಪರ್ಧಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಾಗ ಬೆಂಗಳೂರು ದಕ್ಷಿಣದಲ್ಲಿ ಯುವ ಮೋರ್ಚಾದ ಕಾರ್ಯಕರ್ತರಲ್ಲಿ ಅಲ್ಲಿನ ಮತದಾರರಲ್ಲಿ ಯಾವ ರೀತಿಯ ಒಂದು ಹೊಸ ಸಂಚಲನ ಉಂಟಾಗಿತ್ತೋ ಅದೇ ರೀತಿಯ ಒಂದು ಮಿಂಚಿನ ಸಂಚಲನವನ್ನು ಇಡೀ ರಾಜ್ಯದಲ್ಲಿ ಇವತ್ತು ಗುರುವಣ್ಣನ ಒಂದು ಉಮೇದುವಾರಿಕೆಯಿಂದ ಪಕ್ಷ ಮತ್ತು ಪಕ್ಷದ ಕಾರ್ಯಕರ್ತರು ನಾವೆಲ್ಲರೂ ಕೂಡ ಅನುಭವಿಸ್ತಾ ಇದ್ದೀವಿ ಇವತ್ತಿಗೂ ಕೂಡ ಅವರು ಮಾಡುವಂಥ ಸಣ್ಣ ಕೃಷಿ ಸಣ್ಣ ಪುಟ್ಟ ವ್ಯವಹಾರಗಳ ಚಟುವಟಿಕೆಯ ಜೊತೆ ಜೊತೆಗೆ ಬರುವಂಥ ಸಣ್ಣ ಆದಾಯದಲ್ಲೇ ಈಶಾನ್ಯ ಭಾರತದಲ್ಲಿರುವಂಥ ನಮ್ಮ ಯುವಕರನ್ನು ಇಲ್ಲಿಗೆ ಕರೆತಂದು ಅವರ ವಿದ್ಯಾಭ್ಯಾಸದ ಜವಾಬ್ದಾರಿಯನ್ನು ಹೆಗಲ ಮೇಲೆ ಹೊತ್ತುಕೊಂಡು ನಮ್ಮ ಸಂಘಟನೆಗಳು ನಮಗೆ ತಿಳಿಸ್ಕೊಟ್ಟಿರುವಂಥ ಏಕ ಭಾರತ ಶ್ರೇಷ್ಠ ಭಾರತ ಅನ್ನುವಂಥ ಒಂದೇ ಭಾರತದ ಪರಿಕಲ್ಪನೆಯನ್ನು ಬೈಂದೂರಿನ ಪುಟ್ಟ ಇಲ್ಲೂ ಊರಿನಲ್ಲೂ ಕೂಡ ಆ ಚಿಂತನೆಗೆ ಸಾಕಾರಗೊಳ್ಳುವಂಥ ಒಂದು ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಕಳೆದ ಎರಡು ದಿವಸಗಳಲ್ಲಿ ಯಾವುದೇ ಪತ್ರಿಕೆ ತೆಗೆದರೂ ಕೂಡ ಪತ್ರಿಕೆಯ ಮುಖಪುಟದಲ್ಲಿ ಅಭ್ಯರ್ಥಿಗಳು ಹಾಕಿರುವಂಥ ನಾಮಪತ್ರ ಸಲ್ಲಿಕೆ ಆದ ಮೇಲೆ ಇವ್ರ ಹತ್ರ ಎಷ್ಟು ಕೋಟಿ ಇದೆ ಇವರು 1000 ಕೋಟಿ ಇವರು 100 ಕೋಟಿ ಇವರು 500 ಕೋಟಿ ಇವೇ ಎಲ್ಲರ ಹುಬ್ಬೆಯನ್ನು ಏರಿಸುವಂಥ ನಂಬರ್ಗಳನ್ನು ಪ್ರತಿ ದಿವಸ ನಾವು ನೋಡ್ತಾ ಇದ್ದೀವಿ ಈ ಎಲ್ಲ ಹಣದ ಕೋಟ್ಯಾಧೀಶ್ವರ ಮಧ್ಯದಲ್ಲಿ ಗುಣಗಳ ಕೋಟ್ಯಾಧೀಶ್ವರನಾಗಿ ಮತ್ತು ಜನಸಂಪತ್ತನ್ನು ಗಳಿಸಿರುವಂಥ ಒಬ್ಬ ಕಾರ್ಯಕರ್ತನಾಗಿ ಗುರುವಣ್ಣ ಈ ಎಲ್ಲರ ಮಧ್ಯೆ ಕಂಗೊಳಿಸ್ತಾ ಇದ್ದಾರೆ ಇವತ್ತು ನಾನು ಬಹಳ ಸಂತೋಷದಿಂದ ಮತ್ತು ಬಹಳ ಹೆಮ್ಮೆಯಿಂದ ಒಂದು ಮಾತನ್ನು ತಿಳಿಸಬಲ್ಲೆ ಹಾಲಾಡಿ ಶ್ರೀನಿವಾಸ್ ಶೆಟ್ಟರು ಚುನಾವಣಾ ರಾಜಕಾರಣದಿಂದ ನಿವೃತ್ತಿ ಹೊಂದಿದ ನಂತರ ಬಹಳ ಜನ ಉಡುಪಿ ಜಿಲ್ಲೆಯ ರಾಜಕಾರಣವನ್ನು ಹತ್ತಿರದಿಂದ ಬಲ್ಲಂಥ ಬಹಳ ಜನ ಅವರ ಒಂದು ಚುನಾವಣಾ ರಾಜಕೀಯದಿಂದ ಹಿಂಸರಿದ ನಂತರ ಆ ಜಾಗವನ್ನು ಯಾರು ಹತ್ರಕ್ಕೆ ಬರ್ಬೋದು ಯಾರು ತುಂಬಿಸ್ಲಿಕ್ಕೆ ಸಾಧ್ಯ ಈ ಪ್ರಶ್ನೆ ಸಾಕಷ್ಟು ಸಾವಿರಾರು ಜನ ಕಾರ್ಯಕರ್ತರ ಮನಸ್ಸಲ್ಲಿ ಬಂದಿದ್ದು ಸಹಜ ಬಹಳ ಹೆಮ್ಮೆಯಿಂದ ನಾನಿವತ್ತು ಹೇಳಬಲ್ಲೆ ವಿಶ್ವಾಸದಿಂದ ನಾನು ಹೇಳಬಲ್ಲೆ ಈ ಭಾಗದಲ್ಲಿ ಕುಂದಾಪುರದ ವಾಜಪೇಯಿ ಅಂತಲೇ ಯಾವ ರೀತಿ ಶ್ರೀನಿವಾಸ್ ಶೆಟ್ಟರು ಹೆಸರು ಮಾಡಿದ್ರು ದೂರದ ದುಬೈಯಲ್ಲಿರ್ಬೋದು ಬೆಂಗಳೂರಿನಲ್ಲಿರ್ಬೋದು ಯಾರೇ ಈ ಭಾಗದವರು ಒಂದು ಸಣ್ಣ ಉದ್ಯೋಗ ಶುರು ಮಾಡಬೇಕು ಅಂತಂದರೆ ಶ್ರೀನಿವಾಸ್ ಅಣ್ಣನ ಹತ್ರ ಹೋಗಿ ಒಂದು 2000 ರೂಪಾಯಿ ಇಸ್ಕೊಂಡು ಬಂದು ನಾವು ಬಿಸ್ನೆಸ್ಸಿಗೆ ಹಾಕಿದ್ರೆ ನಮಗೆ ಭಾಳ ಶ್ರೇಯಸ್ಸಾಗತ್ತೆ ಅಂತ ಜನ ಹೇಗೆ ನಂಬಿಕೆ ಇಟ್ಟಿದ್ರು ಅದೇ ರೀತಿಯ ವಿಶ್ವಾಸವನ್ನು ಅದೇ ರೀತಿಯ ಪ್ರೀತಿಯನ್ನು ಅದೇ ರೀತಿಯ ಗೌರವವನ್ನು ಕಾರ್ಯಕರ್ತರಲ್ಲಿ ಮತದಾರರಲ್ಲಿ ಜನರಲ್ಲಿ ಗುರುವಣ್ಣ ಕೂಡ ಬರುವಂಥ ವರ್ಷಗಳಲ್ಲಿ ಅವರು ಸಂಪಾದಿಸ್ತಾರೆ ಆ ಸ್ಥಾನವನ್ನು ಅವರು ಅಲಂಕರಿಸ್ತಾರೆ ಆ ವಿಶ್ವಾಸವನ್ನು ಅವರು ಜನರ ಮನಸ್ಸಲ್ಲಿ ಸ್ಥಾಪಿಸ್ತಾರೆ ಅನ್ನುವಂಥದ್ದು ಅವರು ಕಳೆದ 3-4 ದಿನಗಳಲ್ಲಿ ಜನರ ಮಧ್ಯದಲ್ಲಿ ಸೃಷ್ಟಿ ಮಾಡಿರುವಂಥ ವಿಶ್ವಾಸ ಮತ್ತು ಒಂದು ಹೊಸ ಹುರುಪಿನಲ್ಲಿ ನನಗೆ 100ಕ್ಕೆ 100 ನಂಬಿಕೆ ಇದೆ ಯಶಸ್ವಿಯಾಗಿ ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ
15 ಸಾವಿರಕ್ಕೂ ಹೆಚ್ಚು ಜನ ಕಾರ್ಯಕರ್ತರು ಅಭಿಮಾನಿಗಳು ವಿಶೇಷವಾಗಿ ಯುವಕರು ಅವರ ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ಜೊತೆಗಿದ್ದು ಮೇ 13 ರ ಬೈಂದೂರಿನ ಚುನಾವಣೆಯ ರಿಸಲ್ಟ್ ಅನ್ನು ಇವತ್ತೇನೇ ಅವರು ಇಡಿ ರಾಜ್ಯಕ್ಕೆ ತೋರ್ಪಡಿಸಿದ್ದಾರೆ ಇಡಿ ಕರಾವಳಿ ಭಾಗದಲ್ಲಿ ಅತ್ಯಂತ ದೊಡ್ಡ ಮಾರ್ಜಿನ್ ನಲ್ಲಿ ಗೆಲ್ಲುವಂತ ಕ್ಷೇತ್ರ ಅಂತಂದ್ರೆ ಅದು ನಮ್ಮ ಬೈಂದೂರು ಅನ್ನುವಂತದನ್ನ ಇವತ್ತು ಸೇರಿರುವಂತ ಕಾರ್ಯಕರ್ತರು ಮತ್ತೆ ಅವರ ಉತ್ಸಾಹ ಬಹಳ ಸ್ಪಷ್ಟವಾಗಿ ತೋರಿಸುವಂತದಿದೆ ನಾನು ಮತ್ತೊಮ್ಮೆ ಗುರುವಣ್ಣನಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಿ ಇಲ್ಲಿರುವಂತ ಕಾರ್ಯಕರ್ತರು ಯಾರನ್ನ ಮಾತನಾಡಿಸಿದ್ರು ಕೂಡ ನನ್ನ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ನಮ್ಮ ಬಸವನಗುಡಿಯಿಂದ ಪದ್ಮನಾಭ ನಗರದಿಂದ ಬೊಮ್ಮನಹಳ್ಳಿಯಿಂದ ಬಂದಿರುವಂತ ಸುಮಾರು 15-16 ಜನ ಕಾರ್ಯಕರ್ತರನ್ನು ಬೆಳಗ್ಗೆಯಿಂದ ಈಗ ಬಂದು 1 ಗಂಟೆ ನಾನು ಮಾತನಾಡಿಸಿದೆ ಅಲ್ಲಿಂದ ಈಗಾಗಲೇ ಬಸ್ ಹಿಡಿದು ನಾವು ಒಂದು ತಿಂಗಳವರೆಗೆ ನಾವು ಇಲ್ಲೇ ಇರ್ತೀವಿ ಅವರನ್ನು ಗೆಲ್ಲಸೇ ವಾಪಸ್ ಹೋಗ್ತೀವಿ ಅಂತ ಬಂದಿರುವಂತ ಕಾರ್ಯಕರ್ತರು ಎಷ್ಟೋ ಜನ ಇದ್ದಾರೆ ಬರುವಂತ ದಿನದಲ್ಲಿ ನಾಮಿನೇಷನ್ಗಳು ಬೇರೆ ಬೇರೆ ಚುನಾವಣೆ ಮತಕ್ಷೇತ್ರಗಳಲ್ಲಿ ಮುಗಿದ ಮೇಲೆ ಇನ್ನಷ್ಟು ಜನ ಕಾರ್ಯಕರ್ತರು ಒಂದು ದಿವಸಕ್ಕೆ 2 ದಿವಸಕ್ಕೆ ಒಂದು ವಾರಕ್ಕೆ ಬಂದು ಅವರ ಸೇವೆಯನ್ನು ಇಲ್ಲಿ ಸಲ್ಲಿಸುವಂಥದ್ದು ಒಂದು ಪ್ರೇರಣೆ ಇಡೀ ರಾಜ್ಯಕ್ಕಾಗಿದೆ ಬಹಳ ದೊಡ್ಡ ಬಹುಮತದಿಂದ ನಾವು ಗೆಲ್ಲೋರಿದ್ದೇವೆ ಇಡೀ ಕರಾವಳಿಯಲ್ಲಿ ಈ ಬಾರಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿರುವಂಥ ಬಹಳ ದೊಡ್ಡ ಅಲೆ ಇದೆ ಈಗ ತಾನೇ ಈ ಕಾರ್ಯಕ್ರಮಕ್ಕೆ ಬರೋದಕ್ಕಿಂತ ಮುಂಚೆ ಪುತ್ತೂರಿನ ಕಾರ್ಯಕ್ರಮವನ್ನು ಶ್ರುತಿಯಕ್ಕ ನಾನು ಮುಗಿಸಿ ಬಂದಿದ್ದೀವಿ ಪುತ್ತೂರಿನಲ್ಲೂ ಕೂಡ ಎಲ್ಲಿ ನೋಡಿದ್ರೂ ಅಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿ ಆಶಾ ತಿಮ್ಮಪ್ಪನವರ ನಾಮಪತ್ರ ಸಲ್ಲಿಕೆಯಲ್ಲೂ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಸುಳ್ಯದಲ್ಲೂ ಕೂಡ ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಇವತ್ತು ಕೂಡ ಆಶೀರ್ವಾದ ಮಾಡಿದ್ದಾರೆ ಇಡೀ ಕರಾವಳಿಯಲ್ಲಿ ಈ ಹಿಂದಿನ ಚುನಾವಣೆಯಲ್ಲಿ ನಾವು ಎಷ್ಟು ಸೀಟ್ಗಳನ್ನು ಗೆದ್ದಿದ್ವೋ ಅದಕ್ಕಿಂತ ಹೆಚ್ಚು ಸೀಟ್ಗಳನ್ನು ಈ ಬಾರಿ ಕರಾವಳಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲುವಂಥದ್ದು ನಿಶ್ಚಿತವಾಗಿದೆ ನಮಸ್ಕಾರ ಈ ಆರೋಪಗಳ ವಿಷಯ ನೀವೇನು ಎತ್ತಿದ್ರಿ ಈ ಆರೋಪ ಮಾಡ್ತಾ ಇರೋರು ಯಾರು ಆರೋಪ ಮಾಡ್ತಾ ಇರುವಂಥ ಕಾಂಗ್ರೆಸ್ ಪಾರ್ಟಿ ಮತ್ತು ಕಾಂಗ್ರೆಸ್ ಪಾರ್ಟಿಯ ಲೀಡರ್ಗಳು ಅವರ ಹಿಂದಿನ ರಾಷ್ಟ್ರೀಯ ಅಧ್ಯಕ್ಷರು ಅದರ ಹಿಂದಿನ ರಾಷ್ಟ್ರೀಯ ಅಧ್ಯಕ್ಷರು ಇಬ್ಬರೂ ಕೂಡ ಭ್ರಷ್ಟಾಚಾರದ ಆರೋಪದ ಮೇಲೆ ಬೇಲ್ ತೆಗೆದುಕೊಂಡು ಹೊರಗಡೆ ಇದ್ದಾರೆ ರಾಜ್ಯದಲ್ಲಿ ಅವರ ಪ್ರಸ್ತುತ ರಾಜ್ಯದ ಅಧ್ಯಕ್ಷರು ಕೂಡ ಬೇಲ್ ತೆಗೆದುಕೊಂಡು ಅವರೂ ಕೂಡ ಹೊರಗಿದ್ದಾರೆ ಭ್ರಷ್ಟಾಚಾರದ ಆರೋಪದ ಮೇಲೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಲೋಕಾಯುಕ್ತದ ಹಲ್ಲನ್ನು ಕಿತ್ತು ಅಸಂವಿಧಾನಿಕವಾದಂಥ ACBಯನ್ನು ರಚನೆ ಮಾಡಿ ಭ್ರಷ್ಟಾಚಾರಿಗಳನ್ನು ಸಂರಕ್ಷಣೆ ಮಾಡುವಂಥ ಉದ್ದೇಶದಿಂದನೇ ಒಂದು ಸಂಸ್ಥೆಯನ್ನು ರಚನೆ ಮಾಡಿದ್ರು ಹೈಕೋರ್ಟು ಛೀಮಾರಿ ಹಾಕಿ ಅದು ಕಾನೂನು ಬಾಹಿರ ಅಂತ ಹೇಳಿ ಹೈಕೋರ್ಟು ಸುಪ್ರೀಂ ಕೋರ್ಟು ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಹೊಡೆದಾಗ್ತು ಇವತ್ತಿನವರೆಗೆ ಭಾರತೀಯ ಜನತಾ ಪಾರ್ಟಿಯ ಮೇಲೆ ಈ ಹಿಟ್ ಆ್ಯಂಡ್ ರನ್ ರೀತಿ ಭ್ರಷ್ಟಾಚಾರದ ಅಲಿಗೇಷನ್ ಮಾಡ್ತಾ ಇರುವಂಥ ಕಾಂಗ್ರೆಸ್ನವರು ಇವತ್ತಿನ ತನಕ ಯಾಕೆ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ FIR ರಿಜಿಸ್ಟರ್ ಮಾಡಿಲ್ಲ ಕೋರ್ಟಿಗೆ ಹೋಗಿ ಒಂದು FIR ರಿಜಿಸ್ಟರ್ ಮಾಡಲಿಲ್ಲ ಒಂದು ಸಿವಿಲ್ ಕೋರ್ಟಿಗೆ ಹೋಗಿ ಒಂದು ಪಿಟಿಷನ್ ಯಾಕೆ ಹಾಕಲಿಲ್ಲ ಲೋಕಾಯುಕ್ತಕ್ಕಾಗಲೋ ಮತ್ತಿನ್ಯಾವುದೋ ಒಂದು CAGಗೆ ಹೋಗಿ ಒಂದೇ ಒಂದು ದಾಖಲಾತಿಯನ್ನು ಸಬ್ಮಿಟ್ ಮಾಡಿ ಯಾಕೆ ಮಾಡಲಿಲ್ಲ ಈ ಹಿಟ್ ಆ್ಯಂಡ್ ರನ್ ಪಾಲಿಟಿಕ್ಸನ್ನು ಬಿಟ್ಟು ಕಾಂಗ್ರೆಸ್ನವರು ದಾಖಲಾತಿ ಇತ್ತು ಅಂತಂದರೆ ಕೋರ್ಟಿಗೆ ಹೋಗಿ ಸಾಬೀತು ಮಾಡುವಂಥ ಒಂದು ಧೈರ್ಯ ತೋರಿಸಲಿ ಅನ್ನೋ ಆಗ್ರಹ ಮಾಡೋದ್ರ ಜೊತೆಗೆ ಭಾರತೀಯ ಜನತಾ ಪಾರ್ಟೀಲಿ ಮಾತ್ರ ಹೊಸತನಕ್ಕೆ ಹೊಸ ಯುವಕರಿಗೆ ಸಾಮಾನ್ಯ ಪರಿವಾರದಿಂದ ಬರುವಂಥ ಕಾರ್ಯಕರ್ತರಿಗೆ ಉನ್ನತ ರಾಜಕೀಯ ಸ್ಥಾನಗಳನ್ನು ಕೊಟ್ಟು ಸಮಾಜದ ನೇತೃತ್ವ ಮಾಡೋದಕ್ಕೆ ಅವಕಾಶ ಕಲ್ಪಿಸ್ಕೊಡುವಂಥ ಸಂಸ್ಕೃತಿ ಇಲ್ಲಿ ಮಾತ್ರ ಇರುವಂಥದ್ದು ಇನ್ಯಾವ ಪಾರ್ಟೀಲಿ ಚಪ್ಪಲಿನೇ ಹಾಕ್ದಲೇ ಇರುವಂಥ ಗುರುಳಣ್ಣನಂಥ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಶಾಸಕನಾಗುವಂಥ ಜನರ ನೇತೃತ್ವ ಮಾಡುವಂಥ ಸೇವೆ ಮಾಡುವಂಥ ಸೌಭಾಗ್ಯ ಇನ್ಯಾವ ಪಾರ್ಟೀಲಿ ಕರುಣಿಸ್ಲಿಕ್ಕೆ ಸಾಧ್ಯ ಸೂಟ್ ಕೇಸ್ ತೊಗೊಂಡು ಟಿಕೆಟ್ ಮಾರ್ತಾ ಇರುವಂಥ ಪಾರ್ಟಿಗಳ ಮಧ್ಯದಲ್ಲಿ ಕಾರ್ಯಕರ್ತರ ಮಧ್ಯದಲ್ಲಿ ಎಲೆಮರೆ ಕಾಯಿತರ ಕೆಲಸ ಮಾಡಿಕೊಂಡಿರುವಂಥ ಒಬ್ಬ ಕಾರ್ಯಕರ್ತನನ್ನು ಹುಡುಕಿ ಅವನನ್ನು ಸಾಮಾನ್ಯ ಜನರ ಮಧ್ಯದಲ್ಲಿ ಬಿಟ್ಟು ನಾಯಕನನ್ನಾಗಿ ಮಾಡುವಂಥ ಸಂಸ್ಕೃತಿ ಈ ಪಾರ್ಟಿಗಳಲ್ಲದೆ ಇನ್ನೆಲ್ಲೂ ಆಗಲಿಕ್ಕೆ ಸಾಧ್ಯ ಇಲ್ಲ ಇದು ಈ ಪಾರ್ಟಿಯ ವಿಶೇಷತೆ ಇದ್ರ ಬಗ್ಗೆ ಕಾಂಗ್ರೆಸ್ ಪಾರ್ಟಿ ಅವರನ್ನೇ ಹೋಗಿ ಕೇಳಿ ಯಾವ್ಯಾವ ಟಿಕೆಟು ಎಷ್ಟೆಷ್ಟಿಗೆ ಸೇಲ್ ಆಗ್ತಾ ಇದೆ ಏನು ಅನ್ನುವಂಥ ರೇಟ್ ಕಾರ್ಡನ್ನು ಅವರೇ ನಿಮಗೆ ಕೊಡ್ತಾರೆ ಇಲ್ಲಿ ಏನಿದೆ ಅನ್ನೋದು ನೀವು ಇಲ್ಲಿರ ಸ್ಥಳೀಯರಿಗೆ ಕೇಳಿ ಅವ್ರು ಹೇಳ್ತಾರೆ ಭಾಳ ನೋವಿಂದ ಹೇಳ್ತಾರೆ ಯಾವ್ಯಾವ ಸೀಟಿಗೆ ಎಷ್ಟೆಷ್ಟಿದೆ ಈಗ ಹೇಗೆ ನಾವು ಬಸ್ ಟಿಕೆಟಿಗೆ ಮತ್ತು ಫ್ಲೈಟ್ ಟಿಕೆಟಿಗೆ ಬಿಸ್ನೆಸ್ ಕ್ಲಾಸಲ್ಲಿ ಇಷ್ಟು ಹಿಂದೆ ಇದು ಅಂತ ಯಾವ ರೀತಿ ಟಿಕೆಟ್ಗಳು ಈ ರೇಟ್ ಇರ್ತವೆ ಕಾಂಗ್ರೆಸ್ ಪಾರ್ಟೀಲಿ ಯಾವ ರೀತಿ ಮಾರಾಟ ಆಗಿದೆ ಅಂತ ಕಾಂಗ್ರೆಸ್ ಪಾರ್ಟೀಲಿ ಇರುವಂಥ ಟಿಕೆಟ್ ವಂಚಿತರಿಗೆ ಹೋಗಿ ಕೇಳಿದ್ರೆ ಅವರೇ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ನೀವು ಈ ಕ್ಷೇತ್ರದ ಸಮಸ್ಯೆಗಳು
ಯಾವುದೇ ಸಮಸ್ಯೆ ಸಾರ್ವಜನಿಕರದ್ದು ಅದು ಕೃಷಿಕರ ಸಮಸ್ಯೆ ಇರಬಹುದು ಯುವಕರದ್ದು ಇರಬಹುದು ಯಾವುದೇ ಸಮಸ್ಯೆಗಳನ್ನು ಬಗೆಹರಿಸುವಂತ ದೃಷ್ಟಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಹಿಂದೆನೂ ಕೆಲಸ ಮಾಡಿದೆ ಮುಂದೆನೂ ಕೆಲಸ ಮಾಡುತ್ತೆ ಈ ಹಿಂದೆ ಇಲ್ಲಿ ಸುಕುಮಾರ್ ಶೆಟ್ಟರು ಯಾವ ರೀತಿ ಕೆಲಸಗಳನ್ನು ಮಾಡಿದ್ರು ಆ ಎಲ್ಲ ಅಭಿವೃದ್ಧಿಯನ್ನು ಮತ್ತಷ್ಟು ವೇಗದಿಂದ ಮುಂದುವರಿಸಿಕೊಂಡು ಹೋಗುವಂತ ಕೆಲಸವನ್ನು ಗುರುವಣ್ಣ ಮಾಡುತ್ತಾರೆ ಅನ್ನುವಂತ ನಂಬಿಕೆ ಮತ್ತು ವಿಶ್ವಾಸ ಇಲ್ಲಿನ ಕಾರ್ಯಕರ್ತರಿಗೂ ಇದೆ ಈ ಭಾಗದ ಮತದಾರರಿಗೂ ಇದೆ ಆ ವಿಶ್ವಾಸವನ್ನು ಮೇ 10ನೇ ತಾರೀಕು ಮತಗಳ ಮುಖಾಂತರ ನೀವೆಲ್ಲರೂ ನೋಡ್ತೀರಿ ಸರ್ ಪುತ್ತೂರಿನ ಸಭೆಯನ್ನು ಮುಗಿಸಿ ನಾನು ಮತ್ತೆ ಶ್ರುತಿ ಅಕ್ಕ ಈಗ ಇಲ್ಲಿ ವಾಪಸ್ ಬಂದಿದ್ದೇವೆ ಸುಮಾರು 15 ರಿಂದ 20,000 ಜನ ಕಾರ್ಯಕರ್ತರು ನಾಮಪತ್ರ ಸಲ್ಲಿಕೆಯ ಇವತ್ತಿನ ರ್ಯಾಲಿಯಲ್ಲಿ ಜೊತೆಗಿದ್ದರು ನಮ್ಮ ಪಕ್ಷ ನಮಗೆ ನಾವು ಕಾರ್ಯಕರ್ತನಾಗಿ ಸೇರುವಂತ ಮೊದಲನೇ ದಿವಸದಿಂದ ಕಲಿಸಿಕೊಡುವಂತ ಸಂಸ್ಕಾರ ಅಂದ್ರೆ ದೇಶ ಮೊದಲು ಪಾರ್ಟಿ ನಂತರ ವ್ಯಕ್ತಿ ಕಡೆ ಅನ್ನುವಂತ ಒಂದು ಮೂಲ ಸಿದ್ಧಾಂತ ಈ ಸಿದ್ಧಾಂತದ ಆಧಾರದ ಮೇಲೆ ಪುತ್ತೂರಿನಲ್ಲಿ ಕಾರ್ಯಕರ್ತರು ನಿರ್ಧಾರವನ್ನು ತಗೊಳ್ಳೋರಿದ್ದಾರೆ ಅದಕ್ಕಿಂತ ಮುಖ್ಯ ಅಂತಂದ್ರೆ ಪುತ್ತೂರಿನಲ್ಲಿ ಎಸ್ಡಿಪಿಐ ನಿಂದ ಯಾವ ಭಾರತೀಯ ಜನತಾ ಯುವ ಮೋರ್ಚಾದ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರ್ನ ಬರ್ಬರವಾಗಿ ಹತ್ಯೆ ಮಾಡಿದ್ರೋ ಆ ಹತ್ಯೆಯ ಆರೋಪ ಹೊತ್ತಿರುವಂಥ ಶಫಿ ಬೆಳ್ಳಾರೆ ಅಲ್ಲಿನ ಎಸ್ಡಿಪಿಐನ ಅಧಿಕೃತ ಅಭ್ಯರ್ಥಿ ಇವತ್ತು ಪುತ್ತೂರಿನಲ್ಲಿ ನಾನು ಯಾವ ಕಾರ್ಯಕರ್ತರ ಜೊತೆಗೆ ಮಾತನಾಡಿದ್ನೋ ಪ್ರತಿ ಕಾರ್ಯಕರ್ತರಲ್ಲೂ ಕೂಡ ಎಸ್ಡಿಪಿಐನ ಮತ್ತು ಕಾಂಗ್ರೆಸ್ನ ಸೋಲಿಸಬೇಕು ಅನ್ನುವಂಥ ಆಕ್ರೋಶ ಮನೆ ಆಗಿದೆಯೇ ಹೊರತು ಇನ್ನು ಯಾವ ವಿಚಾರವೂ ಕೂಡ ಅವ್ರ ಮನಸ್ಸಲ್ಲಿಲ್ಲ ಇದೇ 27ನೇ ತಾರೀಕು ಪ್ರವೀಣ್ ನೆಟ್ಟಾರ ಮನೆಯ ಗೃಹ ಪ್ರವೇಶ ಕಾರ್ಯಕ್ರಮ ಕೂಡ ಇದೆ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯದ ಅಧ್ಯಕ್ಷರು ಎಲ್ಲ ಕಾರ್ಯಕರ್ತರು ಸಹಕಾರದಿಂದಾಗಿ ಪ್ರವೀಣ್ ನೆಟ್ಟಾರ ಮನೆಯನ್ನು ಇವತ್ತು ಕಟ್ಟುಕೊಟ್ಟಾಗಿದೆ ಅವರ ಕುಟುಂಬದವರು ಕೂಡ ಫೋನ್ ಮಾಡಿ 27ನೇ ತಾರೀಕು ಬರಬೇಕು ಅಂತ ಆಹ್ವಾನವನ್ನು ಕಾರ್ಯಕರ್ತರಿಗೆ ಮಾಡಿದ್ದಾರೆ ಅಂತ ಸಂದರ್ಭದಲ್ಲಿ ಎಸ್ಡಿಪಿಐ ಪುತ್ತೂರಿನಲ್ಲಿ ಮತ್ತೆ ಸಮಾಜದಲ್ಲಿ ಬಿರುಕನ್ನು ಉಂಟು ಮಾಡಬೇಕು ಆ ಭಾಗದಲ್ಲಿರುವಂಥ ಭಾರತೀಯತೆಯ ವಿಚಾರವನ್ನು ಮಾತನಾಡುವಂಥ ವ್ಯಕ್ತಿಗಳಿಗೆ ಒಂದು ರೀತಿ ಅಪಮಾನ ಮಾಡಬೇಕು ಈ ಉದ್ದೇಶದಿಂದಲೇ ಶಫಿ ಬೆಳ್ಳಾರೆನ ಕ್ಯಾಂಡಿಡೇಟಾಗಿ ಹಾಕಿದ್ದಾರೆ ಮೇ 10ನೇ ತಾರೀಕು ಇದಕ್ಕೆ ಉತ್ತರ ಪುತ್ತೂರಿನ ಜನ ಕೊಡೋರಿದ್ದಾರೆ ಭಾಳ ಸ್ಪಷ್ಟವಾಗಿ ನಿಮಗೆ ಗೊತ್ತಾಗುವಂಥದ್ದು ನಿನ್ನೆ ಕೂಡ ಪುತ್ತೂರಿನ ಕಾಂಗ್ರೆಸ್ನ ಅಭ್ಯರ್ಥಿ ಅಶೋಕ್ ರೈ ಅವ್ರು ಮಾತಾಡ್ತಾ ಅವ್ರು ನಾನು ಎಲೆಕ್ಷನ್ಗೆ ನಿಲ್ತಾ ಇರುವಂಥ ಉದ್ದೇಶ ಏನು ಅಂತ ಭಾಳ ಸ್ಪಷ್ಟ ಮಾಡಿದ್ದಾರೆ ಅವರೇ ನಿನ್ನೆ ನಾಮಿನೇಷನ್ ಫೈಲ್ ಮಾಡಿದ್ಮೇಲೆ ಅವ್ರು ಭಾಷಣ ಮಾಡ್ತಾ ಹೇಳಿದ್ರು ನಾನು ಭಾರತೀಯ ಜನತಾ ಪಾರ್ಟಿಗೆ ಬುದ್ಧಿ ಕಲಿಸೋ ಕಾರಣಕ್ಕೋಸ್ಕರ ನಾನು ಎಲೆಕ್ಷನ್ಗೆ ನಿಂತಿರೋದು ಅಂತ ಪುತ್ತೂರಿನ ಜನರು ಸೇವೆ ಮಾಡಬೇಕು ಅನ್ನೋದು ಉದ್ದೇಶ ಇಲ್ಲ ಪುತ್ತೂರಿನ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅನ್ನುವಂಥ ಉದ್ದೇಶ ಇಲ್ಲ ಎಸ್ ಡಿ ಪಿ ಐ ಪಿ ಎಫ್ ಐ ಅಂತ ಶಕ್ತಿಗಳನ್ನು ಆ ಅಟ್ಟಹಾಸವನ್ನು ನಿಲ್ಲಿಸಬೇಕು ಹಿಂದೂ ಕಾರ್ಯಕರ್ತರ ಜೀವ ಸಂರಕ್ಷಣೆ ಮಾಡಬೇಕು ಆ ಕಾರಣಕ್ಕೋಸ್ಕರ ಶಾಸಕರಾಗಬೇಕು ಆ ಉದ್ದೇಶ ಇಲ್ಲ ಸೇವೆ ಉದ್ದೇಶ ಇಲ್ಲ ಸೇಡು ಉದ್ದೇಶ ಇದೆ ಇದು ಅಶೋಕ್ ರೈ ಅವರು ನಿನ್ನೆ ಹೇಳಿರುವಂಥ ಹೇಳಿಕೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಪುತ್ತೂರಿನಲ್ಲಿ ತೀರ್ಮಾನ ಮಾಡಿದ್ದಾರೆ ಈ ಸೇಡಿನ ರಾಜಕಾರಣಕ್ಕೆ ಮೇ 10ನೇ ತಾರೀಕು ನಾವು ಸರಿಯಾಗಿರುವಂಥ ಉತ್ತರ ಕೊಡ್ತೇವೆ ಯಾರ್ಯಾರಿಗೆ ಬುದ್ಧಿ ಕಲಿಸ್ತಾರೆ ಅನ್ನೋದನ್ನು ಕಾಂಗ್ರೆಸ್ ಪಾರ್ಟಿಗೆ ಮೇ 10ನೇ ತಾರೀಕು ಪುತ್ತೂರಿನಲ್ಲಿ ಜನ ಸ್ಪಷ್ಟ ಉತ್ತರ ಕೊಡೋರಿ ನಾನು ಬಹಳ ವಿನಮ್ರತೆಯಿಂದ ನಿಮಗೆ ನಾನು ಕೇಳುವಂಥದ್ದು ಅಂದರೆ ಇವತ್ತು ಇಡೀ ದೇಶದಲ್ಲಿ ಮೀನುಗಾರರ ಹಿತಾಸಕ್ತಿಯನ್ನು ಕಾಪಾಡುವಂಥ ದೃಷ್ಟಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ನರೇಂದ್ರ ಮೋದಿ ಸರ್ಕಾರ ತೆಗೆದುಕೊಂಡಿರುವಷ್ಟು ಕ್ರಮಗಳು ಹಿಂದೆ ಕಾಂಗ್ರೆಸ್ನವರು ಯಾವತ್ತು ತೆಗೆದುಕೊಂಡಿದ್ರು ಆ ಸರ್ಕಾರಗಳು ಯಾವತ್ತು ತೆಗೆದುಕೊಂಡಿದ್ರು ಅಂತ ಇವತ್ತು ಆ ಸಮುದಾಯಗಳಿಗೆ ಸೇರಿರುವಂಥ ಕಾರ್ಯಕರ್ತರು ನಮ್ಮ ಪಾರ್ಟಿಯಲ್ಲಿರುವಂಥ ಕಾರ್ಯಕರ್ತರನ್ನು ನೀವು ಪ್ರಶ್ನೆ ಕೇಳಿದ್ರೆ ಸಾಲು ಸಾಲಾಗಿ ಆ ಎಲ್ಲ ಉತ್ತರಗಳನ್ನು ಕೊಡ್ತಾರೆ ಪ್ರಥಮವಾಗಿ ಹೇಳಬೇಕು ಅಂದರೆ ಇಡೀ ದೇಶದಲ್ಲಿ ಮಿನಿಸ್ಟ್ರಿ ಆಫ್ ಫಿಷರೀಸನ್ನು ಮೀನುಗಾರಿಕೆಗೆ ಹೊಸ ಮಂತ್ರಾಲಯವನ್ನು ಶುರು ಮಾಡಿರುವಂಥದ್ದೇ ನರೇಂದ್ರ ಮೋದಿ ಸರ್ಕಾರ ಮೀನುಗಾರರ ಹಿತಾಸಕ್ತಿಯನ್ನು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು
ಅತ್ಯಂತ ಪ್ರಾಥಮಿಕ ಪ್ರಾಶಸ್ತ್ಯದ ಮೇಲೆ ಮಾಡುವಂಥದ್ದು ನರೇಂದ್ರ ಮೋದಿಯವರ ಸಂಕಲ್ಪ ಆಗಿದೆ. ಸಾಗರಮಾಲಾ ಪ್ರಾಜೆಕ್ಟ್ ಇರ್ಬೋದು, ಬಂದರುಗಳನ್ನು ಪುನರುತ್ಥಾನ ಮಾಡುವಂಥ ಕೆಲಸ ಇರ್ಬೋದು, ವಿಶೇಷವಾಗಿ ನಮ್ಮ ಕರಾವಳಿ ಭಾಗಗಳಲ್ಲಿರುವಂಥ ಹಳ್ಳಿಗಳ ಅಭಿವೃದ್ಧಿಯನ್ನು ವೈಬ್ರೆಂಟ್ ವಿಲೇಜ್ ಕಾರ್ಯಕ್ರಮಗಳ ಮೂಲಕ ಗಟ್ಟಿ ಮಾಡುವಂಥದ್ದು ಇರ್ಬೋದು, ಈ ಎಲ್ಲ ಚಟುವಟಿಕೆಗಳು ನರೇಂದ್ರ ಮೋದಿ ಸರ್ಕಾರದಲ್ಲಿ ಆಗ್ತಾ ಇದೆ. ಇಡೀ ದೇಶದಲ್ಲಿ ಬ್ಲೂ ಇಕಾನಮಿ ಅನ್ನೋದ್ರ ಬಗ್ಗೆ ಇವತ್ತು ಯಾವುದಾದ್ರೂ ಒಬ್ಬ ಪ್ರಧಾನಿ ಮಾತನಾಡಿದ್ದಾರೆ ಅಂತಂದರೆ ಕರಾವಳಿಗೆ ಸಂಬಂಧಪಟ್ಟಂಥ ಆರ್ಥಿಕತೆಯಿಂದ ಗಟ್ಟಿ ಮಾಡಬೇಕು ಅನ್ನೋದ್ರ ಬಗ್ಗೆ ಯಾವುದಾದ್ರೂ ಪ್ರಧಾನಿ ಮಾತನಾಡಿದರೆ, ಪಾರ್ಟಿ ಮಾತಾಡಿದೆ ಅಂತಂದರೆ ಅದು ನಮ್ಮ ಪಾರ್ಟಿ. ಕಾಂಗ್ರೆಸ್ನ ಈ ಆರೋಪಗಳಿಗೆ ನಾನು ಒಂದೇ ಉತ್ತರ ಕೊಡೋದು, ನಮ್ಮ OBC ಮೋರ್ಚಾದ ನಮ್ಮ ಯುವ ಮೋರ್ಚಾದ ಕಾರ್ಯಕರ್ತರ ಹತ್ರ ಹೋಗಿ ಮೀನುಗಾರರಿಗೆ ನರೇಂದ್ರ ಮೋದಿಯವರು ಮಾಡಿರುವಂಥ ಕೆಲಸ ಕಾರ್ಯಗಳೇನು ಅಂತ ನೀವು ಪ್ರಶ್ನೆ ಕೇಳಿದ್ರೆ 15-20 ನಿಮಿಷ ನಿಮಗೆ ಸಾಕಾಗೋ ಅಷ್ಟು ಉತ್ತರಗಳನ್ನು ಅಂಕಿ ಅಂಶಗಳ ಸಮೇತ ನಮ್ಮ ಸಾಮಾನ್ಯ ಯುವ ಮೋರ್ಚಾದ ಕಾರ್ಯಕರ್ತರು ಕೂಡ ಕೊಡೋದಕ್ಕೆ ಸಕ್ಷತರಾಗಿದ್ದಾರೆ. ಲಾಸ್ಟ್ ಒಂದು ಪ್ರಶ್ನೆ ತಗೊಳ್ಳೋಣ. ಅಲ್ಲ, ನಾನು ಹೇಳದ್ನಲ್ಲ, ಎಲ್ಲರಿಗೂ ವಿಶೇಷವಾದ ವಿಶೇಷ ಈಗಲೇ ಮರುವಂತೆ ಬಂದರು ವಿಚಾರದಲ್ಲಿ ಈಗಾಗಲೇ ನಮ್ಮ ಸರ್ಕಾರ ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ BY ರಾಘವೇಂದ್ರ ಅವರು ಕೇಂದ್ರದ ಮಂತ್ರಿಗಳನ್ನು ಭೇಟಿ ಮಾಡಿ ಅಲ್ಲಿ ಆ ಸೀಮೆ ಎಣ್ಣೆಗೆ ಸಂಬಂಧಪಟ್ಟ ಹಾಗೆ ಪರಿಹಾರವನ್ನು ತಾತ್ಕಾಲಿಕವಾಗಿ ಪರಿಹಾರ ಮಾಡಿದ್ದಾರೆ. ಅವರು ಮಾಡಿದ್ದಾರೆ. ಅಲ್ಲ, ಮೊನ್ನೆ ಕಳೆದ ಸಲ ಮಾಡಿದಂಥ ಈಗ ಕಳೆದ ಸಲ ನಮ್ಮ ಲೋಕಸಭಾ ಸದಸ್ಯರು ಕೇಂದ್ರದ ಮಂತ್ರಿಗಳನ್ನು ಭೇಟಿ ಮಾಡಿ ತಾತ್ಕಾಲಿಕವಾಗಿಂತ 3 ತಿಂಗಳ ಪರಿಹಾರವನ್ನು ಮಾಡಿಕೊಂಡಿದ್ದಾರೆ. ಈಗ ಚುನಾವಣೆ ಸಮಯ ಆದ್ದರಿಂದ ಮುಂದಿನ ಪರಿಹಾರವನ್ನು ಮಾತಾಡಿ ಸರಿ ಮಾಡಿಕೊಡ್ತಾರೆ. ಸರಿ ಮಾಡಿಕೊಡ್ತಾರೆ. ಇಲ್ಲ ಇಲ್ಲ, ನಾನು ಅಣ್ಣ ಒಂದು ನಿಮಿಷ, ನಾನು ಎಲ್ಲರಲ್ಲೂ ಮನವಿ ಮಾಡೋದೇನು ಅಂದರೆ ಯಾವುದೇ ಸಮಸ್ಯೆಗಳಿರಲಿ ಆ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಕೊಟ್ಟಿರುವಂಥ ಸರ್ಕಾರ ಅಂತಂದರೆ ಈ ದೇಶದಲ್ಲಿ ಅದು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ. ಅದು ಅಡಕೆ ಬೆಳೆಗಾರರಿರ್ಬೋದು, ಮೀನುಗಾರರಿರ್ಬೋದು, ನೇಕಾರರಿರ್ಬೋದು, ಎಷ್ಟೋ ದಶಕಗಳಿಂದ ಪೆಂಡಿಂಗ್ ಇದ್ದಂಥ ಎಷ್ಟೋ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕೊಟ್ಟಿರೋದು ಯಾವ ಪಾರ್ಟಿ ಯಾವ ಸರ್ಕಾರ ಅಂತ ನಾವು ಯಾರಿಗೆ ಕೇಳಿದ್ರೂ ಕೂಡ ಜನಸಾಮಾನ್ಯರು ಹೇಳುವಂಥದ್ದು ಅದಕ್ಕೆ ಪರಿಹಾರ ಕೊಟ್ಟಿರೋದು ಮೋದಿ, ಪರಿಹಾರ ಕೊಟ್ಟಿರೋದು ಯಡಿಯೂರಪ್ಪನವರು, ಪರಿಹಾರ ಕೊಟ್ಟಿರೋದು ಭಾರತೀಯ ಜನತಾ ಪಾರ್ಟಿ ಅಂತ. ಈ ನಂಬಿಕೆ ವಿಶ್ವಾಸವನ್ನು ಭಾರತೀಯ ಜನತಾ ಪಾರ್ಟಿ ನಮ್ಮ ಸರ್ಕಾರಗಳ ಕೆಲಸದಿಂದ ನಾವು ಉಳಿಸ್ಕೊಂಡು ಬಂದಿದ್ದೀವಿ. ಈ ಸಮಸ್ಯೆಯನ್ನು ಯಾವುದು ತಾವು ಹೈಲೈಟ್ ಮಾಡಿದ್ದೀರಿ ಆ ಸಮಸ್ಯೆಗೂ ಕೂಡ ಶಾಶ್ವತ ಪರಿಹಾರ ಭಾರತೀಯ ಜನತಾ ಪಾರ್ಟಿಯ ಡಬಲ್ ಇಂಜಿನ್ ಸರ್ಕಾರದಿಂದಲೇ ಸಾಧ್ಯ ಆಗುವಂಥದ್ದು, ಈ ನಂಬಿಕೆಯನ್ನು ಕೂಡ ಜನ ಇಟ್ಕೊಂಡಿದ್ದಾರೆ. ನಮ್ಮ ಸರ್ಕಾರ ಮತ್ತೆ May 13 ತಾರೀಕಿನ ನಂತರ ಅಧಿಕಾರಕ್ಕೆ ಬಂದ ನಂತರ ಅತ್ಯಂತ ಪ್ರಾಥಮಿಕತೆಯಿಂದ ಈ ಎಲ್ಲ ಸಮಸ್ಯೆಗಳನ್ನು ಮಿಷನ್ ಮೋಡ್ನಲ್ಲಿ ಕಂಪ್ಲೀಟ್ ಮಾಡುವಂಥ ಒಂದು ಕೆಲಸವನ್ನು ಆಗ ಈ ಭಾಗದಲ್ಲಿ ಶಾಸಕರಾಗಿ ಆಯ್ಕೆ ಆಗಿರುವಂಥವ್ರು ಎಲ್ಲರೂ ಮಾಡ್ತಾರೆ. ಅದರ ನೇತೃತ್ವವನ್ನು ಗುರುವಣ್ಣ ಕೂಡ ವಹಿಸ್ತಾರೆ. ಯಾವತ್ತು ಅಣ್ಣ ಅವರು ಒಂದು ನಿಮಿಷ ಶಾಸಕ ಒಂದು ನಿಮಿಷ ಶಾಸಕರು ನಾನೀಗ ಬಂದು ಇಲ್ಲಿ ಲ್ಯಾಂಡ್ ಆಗಿದ್ದು 5 ನಿಮಿಷದೊಳಗಡೆ ಫೋನ್ ಮಾಡಿದ್ರು, ನೀವಿವತ್ತು ಕಾರ್ಯಕ್ರಮಕ್ಕೆ ಬಂದಿರೋದು ಭಾಳ ಸಂತೋಷ, ನಾವೆಲ್ಲರೂ ಸಪೋರ್ಟಿಗಿದ್ದೀವಿ, ಎಲ್ಲ ಸಹಕಾರವನ್ನು ಕೊಟ್ಟು ಅವರು ಗುರು ಅವ್ರನ್ನ ಗೆಲ್ಲಿಸ್ಕೊಂಡ್ಬರುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಎನ್ನುವಂಥದ್ದನ್ನು ಅವರೇ ಹೇಳಿದ್ದಾರೆ. ಇದು ಕಾರ್ಯಕರ್ತರ ಆಧಾರಿತ ಪಕ್ಷ, ಎಲ್ಲ ಕಾರ್ಯಕರ್ತರು ಗುರು ಅಣ್ಣನ ಬೆನ್ನಿಗೆ ಗಟ್ಟಿಯಾಗಿ ಇವತ್ತು ನಾವೆಲ್ಲರೂ ಕೂಡ ನಿಂತಿದ್ದೀವಿ. May 13 ತಾರೀಕು ಬೈಂದೂರಿನಲ್ಲಿ ಒಂದು ಐತಿಹಾಸಿಕ ರಿಸಲ್ಟ್ ಬರುವಂಥದ್ದಿದೆ, ಅದಕ್ಕೆ ನೀವೆಲ್ಲರೂ ಕೂಡ ಸಾಕ್ಷಿಭೂತರಾಗಿರ್ತೀರಿ. ನಮಸ್ಕಾರ.